ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇನ್ನು ಹೆಚ್ ಡಿ ರೇವಣ್ಣ ಅವರು ಎರಡೂ ಪ್ರಕರಣದಿಂದಲೂ ಕೂಡ ಒಂದು ರೀತಿಯಾಗಿ ನಿಟ್ಟುಸಿರು ಬಿಡುವಂತಹ ಏನೋ ಬೇಲ್ ಬೇರೆ ಸಿಕ್ಕಿದೆ. ಹೀಗಾಗಿ ಅರೆಸ್ಟ್ ಆದ ಮೇಲೆ ಇದೀಗ ಮೊದಲ ಬಾರಿಗೆ ಹಾಸನಕ್ಕೆ ರೇವಣ್ಣ ಅವರು ಬರ್ತಾ ಇದ್ದಾರೆ. ಬರೋಬ್ಬರಿ 21 ದಿನ ಆಯ್ತು. 21 ದಿನಗಳ ಬಳಿಕ ಸ್ವಕ್ಷೇತ್ರಕ್ಕೆ ಇದೀಗ ರೇವಣ್ಣ ಅವರು ಆಗಮಿಸ್ತಾ ಇದ್ದಾರೆ. ಹೊಳೆ ನರಸೀಪುರಕ್ಕೆ ಹೆಚ್ ಡಿ ರೇವಣ್ಣ ಅವರು ಬರ್ತಾ ಇರೋ ಹಿನ್ನೆಲೆಯಲ್ಲಿ ಚೆನ್ನಾಂಬಿಕಾ ನಿವಾಸದ ಎದುರು ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಎಲ್ಲಿ ಅಂದ್ರೆ ಹೊಳೆ ನರಸೀಪುರದ ನಿವಾಸದ ಬಳಿ. ಈಗಾಗಲೇ 2 KSRP ತುಕಡಿಗಳು ಕೂಡ ಅಲ್ಲಿ ಬೀಡು ಬಿಟ್ಟು ಪೊಲೀಸ್ ಬಂದೋಬಸ್ತ್ ಅನ್ನು ನಿಯೋಜನೆ ಮಾಡಲಾಗಿದೆ. 3 ಇನ್ಸ್ಪೆಕ್ಟರ್ಗಳು ರೇವಣ್ಣ ಅವರ ನಿವಾಸಕ್ಕೆ ಭದ್ರತೆಯನ್ನ ಒದಗಿಸ್ತಾ ಇದೆ. ರೇವಣ್ಣ ಮನೆ ರಸ್ತೆಯಲ್ಲಿ ಬ್ಯಾರಿಕೇಡ್ ಅನ್ನು ಹಾಕಿ ಬಂದೋಬಸ್ತ್ ಅನ್ನು ಮಾಡಲಾಗಿದೆ. ಹೊಳೆ ನರಸೀಪುರದ ಲಕ್ಷ್ಮೀ ನರಸಿಂಹ ದೇಗುಲದಲ್ಲಿ ವಿಶೇಷ ಪೂಜೆಯ ಬಳಿಕ ಎಚ್ ಡಿ ದೇವೇಗೌಡರ ಹುಟ್ಟೂರು ಹರದನಹಳ್ಳಿಯಲ್ಲಿ ವಾಸ್ತವ್ಯವನ್ನ ಹೂಡಲಿಕ್ಕಿದ್ದಾರೆ. ಹೀಗಾಗಿ ಕಿಡ್ನಾಪ್ ಹಾಗೂ ಲೈಂಗಿಕ ಪ್ರಕರಣ ಎರಡರಲ್ಲೂ ಕೂಡ ಬೇಲ್ ಪಡ್ಕೊಂಡು ಆಚೆಗೆ ಬಂದಿದ್ದಾರೆ. ಇದೀಗ ರೇವಣ್ಣ ಅವರು ಅರೆಸ್ಟ್ ಆಗಿ ಆವಾಗ ಬೆಂಗಳೂರಿನ ಎಚ್ ಡಿ ಡಿ ನಿವಾಸದಿಂದ ಅವರು ಅರೆಸ್ಟ್ ಆಗಿ ಹೋದರು. ಅದಾದ ಮೇಲಿಂದ ಇದು ಮೊದಲ ಬಾರಿಗೆ ಅರೆಸ್ಟ್ ಆಗಿ ಅದಾದಮೇಲೆ ಇದೀಗ ಮೊದಲ ಬಾರಿಗೆ ಹಾಸನಕ್ಕೆ ರೇವಣ್ಣ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ. 21 ದಿನಗಳ ಕಾಲ ಕ್ಷೇತ್ರಕ್ಕೆ ಹೋಗಿರಲಿಲ್ಲ ಅವರು ಈ ಎಲ್ಲ ಬೆಳವಣಿಗೆಯಿಂದಾಗಿ. ಈಗ 21 ದಿನ ಆದಮೇಲೆ ಇದೀಗ ಕ್ಷೇತ್ರಕ್ಕೆ ಆಗಮಿಸ್ತಾ ಇದ್ದಾರೆ. ಹೊಳೆ ನರಸೀಪುರಕ್ಕೆ ಚೆನ್ನಾಂಬಿಕಾ ನಿವಾಸದ ಎದುರು ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ನಿಯೋಜನೆ ಮಾಡಲಾಗಿದೆ. 2 KSRP ತುಕಡಿ ನಿಯೋಜನೆ ಆಗಿದೆ. 3 ಇನ್ಸ್ಪೆಕ್ಟರ್ಗಳು ರೇವಣ್ಣ ಅವರ ನಿವಾಸಕ್ಕೆ ಭದ್ರತೆಯನ್ನು ಒದಗಿಸಿದವೆ. ಜೊತೆಗೆ ಮನೆ ಮುಂದೆ ಆ ಮನೆ ರೋಡ್ನಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಬಂದೋಬಸ್ತನ್ನು ಒದಗಿಸಲಾಗಿದೆ. ನೋಡ್ತಾ ಇದ್ದೀವಿ ವಿಷನ್ಸಲ್ಲಿ ಬಂದೋಬಸ್ತ್ ಹೇಗಿದೆ ಅಂಥೇಳಿ. ಹೊಳೆ ನರಸೀಪುರದ ಲಕ್ಷ್ಮೀ ನರಸಿಂಹ ದೇಗುಲದಲ್ಲಿ ಪೂಜೆ ಮಾಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಎಚ್ ಡಿ ಡಿ ಹುಟ್ಟೂರು ಹರದನಹಳ್ಳಿಯಲ್ಲಿ ವಾಸ್ತವ್ಯವನ್ನು ಹೂಡಲಿದ್ದಾರೆ. ಇನ್ನು ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಾಸನ ಪ್ರತಿನಿಧಿ ಪ್ರತಾಪ್ ಹಿರಿಸಾವೆ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ. ಪ್ರತಾಪ್, ಎಚ್ ಡಿ ರೇವಣ್ಣ ಅವರು 21 ದಿನ ಆದಮೇಲೆ ಇದೀಗ ಕ್ಷೇತ್ರಕ್ಕೆ ಆಗಮಿಸ್ತಾ ಇದ್ದಾರೆ. ಅವರ ನಿವಾಸದ ಬಳಿ ಯಾವ ರೀತಿ ಇದೆ ಭದ್ರತೆ, ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಕಾರ್ಯಕರ್ತರು ಸೇರುವಂತಹ ಒಂದು ಸಂದರ್ಭ ಇರೋದ್ರಿಂದ ಭದ್ರತೆ ಯಾವ ರೀತಿ ಇದೆ ಅಂತ ಹೇಳಿ. ಆ ಷರತ್ ಏನಂತ ಹೇಳಿದ್ರೆ ಲೈಂಗಿಕ ದೌರ್ಜನ್ಯ ಮತ್ತೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರಿಗೆ ಈಗಾಗಲೇ ಬೇಲ್ ಮಂಜೂರಾದಂತಹ ಹಿನ್ನೆಲೆಯಲ್ಲಿ ಇದೇ ಮೊದಲನೇ ಬಾರಿಗೆ ಹಾಸನ ಜಿಲ್ಲೆಯ ಹೊಳೆ ನರಸೀಪುರಕ್ಕೆ ಆಗಮಿಸಿದ್ದಾರೆ. ಸದ್ಯ ಹಾಸನ ಜಿಲ್ಲೆಯ ಗಡಿಪಕ್ಕೆ ಬಂದಿದ್ದು ಇನ್ನ 40-45 ನಿಮಿಷದ ಒಳಗಡೆ ಅವರ ನಿವಾಸಕ್ಕೆ ಬರ್ತಾ ಇದ್ದಾರೆ. ಪ್ರಮುಖವಾಗಿ ಅವರು ಏನು ಹೊಳೆ ನರಸೀಪುರಕ್ಕೆ ಬರ್ತಾರಂತ ಹಿನ್ನೆಲೆಯಲ್ಲಿ ಬಿಗಿ ಬಂದೋಬಸ್ತ್ ಅನ್ನು ಕೂಡ ಒದಗಿಸಲಾಗಿದೆ. ಅಂದ್ರೆ ಏನು ಆ ಸ್ವಕ್ಷೇತ್ರ ಹೊಳೆ ನರಸೀಪುರ ಶಾಸಕರು ಕೂಡ ಆಗಿರೋದ್ರಿಂದ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅಭಿಮಾನಿ ವರ್ಗ ಇದಾರೆ ಮತ್ತೆ ಕಾರ್ಯಕರ್ತರು ಇದ್ದಾರೆ, ಎಲ್ಲರೂ ಕೂಡ ಬಂದು ಅವ್ರಿಗೂ ಕೂಡ ಡಿಸ್ಟರ್ಬ್ ಆಗ್ತದೆ ಹಿನ್ನೆಲೆಯಲ್ಲಿ ಪೊಲೀಸ್ ಬಂದೋಬಸ್ತ್ ಅನ್ನ ಕೂಡ ಒದಗಿಸಲಾಗಿರುವಂತದ್ದು. ಏನು ಒಂದ್ ಕಡೆ ಇವತ್ತು ಇನ್ನು 5:30-6 ಸುಮಾರಿಗೆ ಎಚ್ ಡಿ ರೇವಣ್ಣ ಅವರು ಬಂದು ಇಲ್ಲಿಂದ ದೇವಸ್ಥಾನಗಳು ಕೂಡ ಹೋಗ್ಲಿಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಹೊಳೆ ನರಸೀಪುರದಲ್ಲಿ ಇರುವಂತದ್ದು, ಅದಾದ್ಮೇಲೆ ಹುಟ್ಟುವಂತ ಹರದನಹಳ್ಳಿಯಲ್ಲಿ ದೇವೇಶ್ವರ ದೇವಸ್ಥಾನ, ಜೊತೆಗೆ ಮಾವಿನಕೆರೆ ರಂಗನಾಥನಿಗೂ ಕೂಡ ವಿಶೇಷವಾದಂತಹ ಒಂದು ಪೂಜೆಯನ್ನು ಸಲ್ಲಿಸಿ ಇವತ್ತು ಹರದನಹಳ್ಳಿಯಲ್ಲಿ ಉಳಿದುಕೊಳ್ಳುವಂತ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಸದ್ಯ ಈಗ ಎಲ್ಲ ಬಂದೋಬಸ್ತ್ ಅನ್ನ ಒದಗಿಸಲಾಗಿದೆ. ಇನ್ನು 1/2 ಗಂಟೆ 3/4 ಗಂಟೆ ಒಳಗಡೆ ಹೊಳೆ ನರಸೀಪುರಕ್ಕೆ ಆಗಮಿಸುವಂತ ಸಾಧ್ಯತೆ ಇರುವಂತದ್ದು ಶರತ್. ಓಕೆ, ಥ್ಯಾಂಕ್ ಯು ಪ್ರತಾಪ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.